ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಪಿಡೆಂಡ್ರಮ್ ಆರ್ಕಿಡ್ ಅನ್ನೋ ಪ್ಲಾಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಆರ್ಕಿಡ್ ಒಂದು ಏರ್ ಪ್ಲಾಂಟ್, ಅಥವಾ ಆರ್ಕಿಡ್ ಬೆಳೆಯೋ ಪಾಟಿಂಗ್ ಮೀಡಿಯಮ್ಮೇ ಬೇರೆ ಇರುತ್ತೆ. ಮರದ ಮೇಲೆ ನೆರಳಲ್ಲಿ ಬೆಳಿಬೇಕು ಅಥವಾ ಅದರದ್ದೇ ಪಾಟಿಂಗ್ ಮೀಡಿಯಮಲ್ಲಿ ಬೆಳಿಬೇಕು. ಆದರೆ ಎಪಿಡೆಂಡ್ರಮ್ ಆರ್ಕಿಡ್ನ ನಾರ್ಮಲ್ ಪಾಟಿಂಗ್ ಮಿಕ್ಸಲ್ಲೂ ಬೆಳಿಬೋದು, ಆರ್ಕಿಡ್ ಥರ ಮರದ ಮೇಲೆ ಕೂಡ ಬೆಳಿಬೋದು, ಅಥವಾ ಆರ್ಕಿಡ್ ಪಾಟಿಂಗ್ ಮೀಡಿಯಮಲ್ಲಿ ಕೂಡ ಬೆಳಿಬಹುದು. ಕೆಲವು ಪ್ಲ್ಯಾಂಟ್ಸು ನಾವು ಯಾವ ಕ್ಲೈಮೇಟಲ್ಲಿ ಬೆಳಿತೀವಿ ಅದೇ ಕ್ಲೈಮೇಟಿಗೆ ಅದು ಕೂಡ ಅಡ್ಜಸ್ಟ್ ಆಗುತ್ತೆ. ಅದೇ ರೀತಿ ಈ ಆರ್ಕಿಡ್ ಕೂಡ ಫುಲ್ ಸನ್ಲೈಟಲ್ಲೂ ಬೆಳೆಯುತ್ತೆ, ನೆರಳಲ್ಲೂ ಬೆಳೆಯುತ್ತೆ. ಎರಡೂ ಕಡೆ ಇದನ್ನು ಬೆಳೆದು ಗೊತ್ತಿರೋದ್ರಿಂದ ಇದರ ಬಗ್ಗೆ ಹೇಳ್ತಾ ಇದ್ದೀನಿ. ಒನ್ ಇಯರಿಂದ ಲಾನ್ ಮಧ್ಯದಲ್ಲಿ ಫುಲ್ ಸನ್ಲೈಟಲ್ಲಿ ಹಾಕಿದ್ದೀನಿ. ಸಮ್ಮರಲ್ಲಿ ಮಾತ್ರ ಎಲೆಗಳ ಕಲ್ಲರು ಈ ರೀತಿ ಹಳದಿ ಆಗುತ್ತೆ, ಮಳೆಗಾಲದಲ್ಲಿ ಈ ಎಲೆಗಳೆಲ್ಲ ತುಂಬ ಗ್ರೀನಾಗೇ ಇರುತ್ತೆ. ಹೂ ಮಾತ್ರ ಯಾವಾಗಲೂ ಇರುತ್ತೆ, ಅದರಲ್ಲೂ ಜಾನ್ವರಿಯಿಂದ ಜೂನ್ವರೆಗೆ ಕಂಟಿನ್ಯೂಸ್ ಆಗಿ ಬಿಡ್ತಾನೆ ಇರುತ್ತೆ. ಇದರಲ್ಲಿ ಉದ್ದ ಸ್ಟೆಮ್ ಇರುತ್ತೆ, 50 ಸೆಂಟಿಮೀಟರ್ಷ್ಟು ಹೈಟ್ ಹೋಗಿ ತುದಿಯಲ್ಲಿ ಹೂ ಬರುತ್ತೆ. ಒಂದ್ಸಲ ಹೂ ಬಂದರೆ 2-3 ತಿಂಗಳ ತನಕ ಇರುತ್ತೆ. ಒಂದು ಸ್ಟೆಮ್ಮಲ್ಲಿ ಹೂ ಬಿಟ್ಟು ಹೋದ್ಮೇಲೆ ಇನ್ನೊಂದು ಸ್ಟೆಮ್ಮಲ್ಲಿ ಹೂ ಬರ್ತಾ ಇರುತ್ತೆ. ಹಾಗಾಗಿ ಈ ಪ್ಲ್ಯಾಂಟಲ್ಲಿ ಯಾವಾಗಲೂ ಹೂ ಇರುತ್ತೆ. ಒಂದು ಹೂವು 2-3 ತಿಂಗಳು ಇರೋದ್ರಿಂದ ಒಟ್ಟಿಗೆ ಈ ಪ್ಲ್ಯಾಂಟಲ್ಲಿ ಯಾವಾಗಲೂ ಹೂ ಇರುತ್ತೆ. ಈ ಎಪಿಡೆಂಡ್ರಮ್ ಆರ್ಕಿಡ್ನ ಪಾಟಲ್ಲಿ ಬೆಳೆಯೋದಾದರೆ ಆರ್ಕಿಡ್ ಪಾಟ್ ಮಿಕ್ಸ್ಗಿಂತ ನೀವು ನಾರ್ಮಲ್ ಸಾಯಿಲ್ ತೊಗೊಳ್ಳೋದೇ ಒಳ್ಳೆಯದು. ಬೇರೆ ಎಲ್ಲ ಗಿಡಗಳಿಗೆ ಯಾವ ರೀತಿ ಮಣ್ಣನ್ನು ತಗೊಳ್ತೀರಾ ಅದೇ ರೀತಿ ತೊಗೊಂಡು ಅದ್ರ ಜೊತೆಗೆ ಸ್ವಲ್ಪ ಕೋಕೋಪೀಟ್ನ ಜಾಸ್ತಿ ಸೇರಿಸ್ಕೋಬೇಕು, ಇದ್ಲನ್ನ ಮಿಕ್ಸ್ ಮಾಡ್ಕೋಬೇಕು. ನಾರ್ಮಲ್ ಪಾಟಲ್ಲಿ ಹಾಕಿದ್ರು ಕೂಡ ಸ್ವಲ್ಪ ದಿನ ಆದಮೇಲೆ ಇದ್ರ ಬೇರ್ಗಳು ಮಣ್ಣಿಂದ ಹೊರಗಡೆ ಬಂದಿರುತ್ತೆ. ನಾವೆಷ್ಟೇ ಫರ್ಟಿಲೈಸರ್ ಕೊಟ್ಟರು ನೀರು ಕೊಟ್ಟರು ವಾತಾವರಣದಲ್ಲಿರೋ ಪೋಷಕಾಂಶಗಳನ್ನ ಗಾಳಿಯಿಂದನೇ ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಹಾಗಾಗಿ ಈ ಪ್ಲ್ಯಾಂಟಿಗೆ ಫರ್ಟಿಲೈಸರ್ ಜಾಸ್ತಿ ಬೇಕಾಗಿಲ್ಲ. 2 ತಿಂಗಳಿಗೊಂದ್ಸಲ ಬಾಳೆಹಣ್ಣಿನ ಸಿಪ್ಪೆನ ನೆನೆಸಿದ ನೀರನ್ನ ಸ್ಪ್ರೇ ಮಾಡ್ಬೋದು ಅಥವಾ ಸೆಗಣಿ ನೀರನ್ನ ಸ್ಪ್ರೇ ಮಾಡಬಹುದು. ಇನ್ನು ಈ ಪ್ಲ್ಯಾಂಟ್ನ ಹೊಸದಾಗಿ ಬೆಳೆಯೋದಾದರೆ ಯಾವ ರೀತಿ ಬೆಳೆಯೋದು ಅಂತ ನೋಡೋದಾದರೆ ಇದನ್ನು ಕಟ್ಟಿಂಗಿಂದ ಬೆಳಿಬಹುದು. ಈ ರೀತಿ ಪ್ರತಿಯೊಂದು ಸ್ಟೆಮ್ಮಲ್ಲೂ ರೂಟ್ಸ್ ಹೊರಗಡೆ ಬಂದಿರುತ್ತೆ, ಇದನ್ನೇ ಕಟ್ಟಿಂಗ್ ಆಗಿ ತಗೊಂಡು ನೀವು ನಾರ್ಮಲ್ ಪಾಟಿಂಗ್ ಮಿಕ್ಸಲ್ಲಿ ಬೆಳಿಬೋದು. ಸ್ವಲ್ಪ ದಿನ ಆದಮೇಲೆ ಮಣ್ಣಿಂದ ರೂಟ್ಸ್ ಇದೇ ರೀತಿ ಹೊರಗಡೆ ಬರುತ್ತೆ. ನಾವು ತಗೊಳ್ಳೋ ಕಟ್ಟಿಂಗಲ್ಲಿ ಒಂದು ಚಿಕ್ಕ ಬೇರಿದ್ರೂ ಸಾಕು, ಚೆನ್ನಾಗಿ ಬೆಳೆಯುತ್ತೆ. ನಾನು ಈ ಪ್ಲ್ಯಾಂಟ್ನ ಓಪನ್ ಸನ್ಲೈಟಲ್ಲಿ ಬೆಳೆದಿದ್ದೀನಿ. ನೀವೇನಾದರೂ ಈ ಪ್ಲ್ಯಾಂಟ್ನ ಬೆಳೆಯೋದಾದರೆ ಅರ್ಧ ನೆರಳು ಅರ್ಧ ಬಿಸಿಲಿರೋ ಕಡೆ ಬೆಳೆದ್ರೆ ಇದಕ್ಕಿಂತಲೂ ತುಂಬ ಚೆನ್ನಾಗಿ ಬೆಳೆಯುತ್ತೆ.